ಹಾಯ್ ವೀಕ್ಷಕರೇ, ಎಲ್ಲರಿಗೂ ಮೀಡಿಯಾ ಹೌಸ್ನ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಇವತ್ತಿನ ಮಾಹಿತಿ, ಮಂಗಳ ಗ್ರಹದ ಮೇಲೆ ಸಾವಿರಾರು ಕೆರೆಗಳು, ವಿಜ್ಞಾನಿಗಳು ಹೇಳೋದು ಏನು? ಬನ್ನಿ ವೀಕ್ಷಕರೇ, ಹಾಗಾದರೆ ಇವತ್ತಿನ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೋಡ್ತಿರೋರು, ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಫಟಾಫಟ್ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ವೀಕ್ಷಕರೇ, ಹಾಗಾದರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೀರು ಜೀವಿಗಳ ಪಾಲಿಗೆ ಅತ್ಯಗತ್ಯ ವಸ್ತು ಅಲ್ವಾ? ಇದೇ ಕಾರಣಕ್ಕೆ ನೀರನ್ನ ಜೀವಜಲ ಅಂತಲೂ ಕರಿತೀವಿ. ಆದರೆ ಇದೇ ಜೀವಜಲ ಅಥವಾ ನೀರು ಭೂಮಿ ಬಿಟ್ಟು ನಾಪತ್ತೆಯಾದರೆ, ಅರೆರೆ, ಇದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟವಾಗತ್ತೆ ಅಲ್ವಾ? ಆದರೆ ನಮ್ಮ ನೆರೆಯ ಗ್ರಹ ಮಂಗಳನ ಮೇಲೆ ಇಂತಹದ್ದೇ ಪ್ರಕ್ರಿಯೆ ನಡೆದಿತ್ತು ಎಂಬ ವಿಚಾರ ವಿಜ್ಞಾನಿಗಳ ಸಂಶೋಧನೆಯಲ್ಲಿ ಬಯಲಾಗಿದೆ. ಹಾಗೆ ಮಂಗಳ ಗ್ರಹದ ಒಳಭಾಗದಲ್ಲಿ ನೀರು ಸಿಕ್ಕಾಬಟ್ಟೆ ಇದೆ ಅಂತಲೂ ವಿಜ್ಞಾನಿಗಳು ಹೇಳಿದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ನಮ್ಮ ವಿಜ್ಞಾನಿಗಳು. ಅದೇನಪ್ಪ ಅಂದರೆ, ಸ್ಫೋಟಕ ಸತ್ಯವನ್ನು ಬಯಲು ಮಾಡಿದ್ದಾರೆ. ಈ ಹಿಂದೆ ನಾವು ಅಂದುಕೊಂಡಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಮಂಗಳ ಗ್ರಹದ ಒಳಗೆ ನೀರು ಅಡಗಿದೆ ಅಂತ ಕೂಡ ಖಚಿತಪಡಿಸಿದ್ದು ಹೌದು. ಹಾಗೆ ಮಂಗಳ ಗ್ರಹದಲ್ಲಿ ರಾಡರ್ ಸಹಾಯದಿಂದ ಸಂಶೋಧನೆ ನಡೆಸಿ ಹಾಗೂ ರಾಡರ್ ಸಿಗ್ನಲ್ನ ಪರಿಶೀಲಿಸಿದ ನಂತರ ವರದಿ ಕೂಡ ಸಿದ್ಧಪಡಿಸಿದ್ರು. ಈ ವರದಿ ಪ್ರಕಾರ ಕಂಡು ಬಂದಿದ್ದೇನಪ್ಪ ಅಂದರೆ, ಮಂಗಳ ಗ್ರಹದ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಜೀವಜಲ ಭಾರಿ ಪ್ರಮಾಣದಲ್ಲಿ ಅಡಗಿದೆ ಅಂತ. ಆದರೆ ಈ ನೀರು ಅಂತರ್ಜಲ ರೂಪದಲ್ಲಿದ್ದು ಸಾವಿರಾರು ಕೆರೆಗಳೇ ಅಲ್ಲಿ ಇರಬಹುದು ಅಂತ ಕೂಡ ಮಾಹಿತಿ ತಿಳಿದು ಬಂದಿದೆ. ಈಗ ಮಂಗಳ ಗ್ರಹದಲ್ಲಿ ಅಂತರ್ಜಲದ ಬಗ್ಗೆ ತಿಳಿಯೋಣ. ಭೂಮಿ ಮೇಲೆ ಬೋರ್ ತೋಡಿದಂತೆ ಮಂಗಳ ಗ್ರಹದಲ್ಲೂ ಬೋರ್ವೆಲ್ ತೋಡುವ ದಿನಗಳು ದೂರವಿಲ್ಲ. ಯಾಕೆಂದರೆ ವಿಜ್ಞಾನಿಗಳು ಇದೀಗ ನೀಡಿರುವ ವರದಿಯ ಪ್ರಕಾರ ಮಂಗಳನ ಮೇಲೆ ನಾಪತ್ತೆಯಾಗಿರುವ ನೀರು ಮಂಗಳ ಗ್ರಹದ ನೆಲದ ಒಳಗೆ ಸೇರಿದೆ ಎನ್ನಲಾಗುತ್ತಿದೆ. ವಿಜ್ಞಾನಿಗಳು ಹೇಳಿದಂತೆ ನೀರು ಮಂಗಳನ ನೆಲದಲ್ಲಿ ಹುದುಗಿದ್ದರೆ ಅಂತರ್ಜಲ ಹೊರತೆಗೆಯಲು ಬೋರ್ವೆಲ್ ತೋಡಬೇಕಾದ ಅನಿವಾರ್ಯತೆ ಎದುರಾಗಲಿದೆ. ಆಗ ಮಂಗಳ ಗ್ರಹದ ಮೇಲೂ ಬೋರ್ವೆಲ್ ತೋಡುವ ಕಂಪನಿಗಳು ಶುರುವಾದರೂ ಅಚ್ಚರಿ ಏನಿಲ್ಲ. ಇದು ಬಾಹ್ಯಾಕಾಶ ಪ್ರೇಮಿಗಳು ಹಾಗೂ ವಿಜ್ಞಾನಿಗಳ ಕುತೂಹಲಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ವಿಜ್ಞಾನಿಗಳು ನೀರು ಮಂಗಳ ಗ್ರಹದಲ್ಲಿ ಮಾಯವಾಗಿತ್ತು ಅಂತ ಕೂಡ ಹೇಳಿದರು. ಅದು ಹೇಗೆ? ಮಂಗಳ ಗ್ರಹದಲ್ಲಿ 4 ಬಿಲಿಯನ್ ವರ್ಷ ಅಂದರೆ 400 ಕೋಟಿ ವರ್ಷಗಳ ಹಿಂದೆಯೇ ಅಪಾರ ಪ್ರಮಾಣದಲ್ಲಿ ನೀರಿತ್ತು. ಆದರೆ ಮಂಗಳ ಗ್ರಹದ ಉಷ್ಣಾಂಶದ ಕಾರಣ ನೀರು ಹಾವಿಯಾಗಿದೆ ಅಂತ ಕೂಡ ಹೇಳಿದರು. ಹಾಗೆ ಹಲವು ವರ್ಷಗಳ ಹಿಂದೆಯೇ ಮಂಗಳನಲ್ಲಿ ನೀರು ಹುದುಗಿದೆ ಎಂಬ ವಿಚಾರ ಕೂಡ ಸ್ಪಷ್ಟಪಡಿಸಿದರು. ಇದಕ್ಕೆ ಹಲವು ಪುರಾವೆಗಳು ಕೂಡ ಕೊಟ್ಟಿದ್ದು ಹೌದು. ಆದರೆ ಒಂದು, ಈ ನೀರು ಮಾಯವಾಗಿದ್ದು ಹೇಗೆ? ಈ ವಿಚಾರ ಸ್ಪಷ್ಟವಾಗಿರಲಿಲ್ಲ. ಇದ್ರ ಬಗ್ಗೆ ಸಂಪೂರ್ಣ ಅಧ್ಯಯನ ನಡೆದಾಗ ಮಾತ್ರ ಮಂಗಳ ಗ್ರಹದಲ್ಲಿ ನೀರಿನ ಅಂಶ ಇದೆ, ಆದರೆ ಮಂಗಳ ಗ್ರಹದ ಒಳಭಾಗದಲ್ಲಿ ನೀರು ಸಂಗ್ರಹವಾಗಿದೆ ಎಂಬ ವಿಚಾರ ಕೂಡ ಸ್ಪಷ್ಟವಾಯಿತು. ವೀಕ್ಷಕರೇ, ಈಗ ಮಂಗಳ ಗ್ರಹದಲ್ಲಿ ಹಿಮ ಎಷ್ಟು ಹರಡಿತ್ತು ಎಂದು ತಿಳಿಯೋಣ. ಮಂಗಳ ಗ್ರಹದ ಮೇಲೆ 400 ಕೋಟಿ ವರ್ಷಗಳ ಹಿಂದೆ ಭಾರಿ ಪ್ರಮಾಣದಲ್ಲಿ ಹಿಮ ಹರಡಿತು. ಮಂಗಳನ ನೆಲದ ಮೇಲೆ ಹರಡಿದ್ದ ಈ ಹಿಮದ ಪ್ರಮಾಣ ಬರೋಬ್ಬರಿ 2 ಕಿಲೋಮೀಟರಷ್ಟು ದಪ್ಪವಾಗಿತ್ತು ಅಂತ ಹೇಳ್ಬೋದು. ಇದನ್ನು ಅಂದಾಜು ಮಾಡೋದೇ ಆದರೆ ಮಾರ್ಕೆಟ್ನಿಂದ ಮೆಜೆಸ್ಟಿಕ್ವರೆಗೂ ಇರುವ ದೂರದಷ್ಟು ದಪ್ಪನಾಗಿತ್ತು ಮಂಗಳನಲ್ಲಿದ್ದ ಹಿಮದ ಪ್ರಮಾಣ. ಹೀಗೆ ಇಡೀ ಗ್ರಹದ ಬಹುಭಾಗದಲ್ಲಿ ಹರಡಿದ್ದ ಹಿಮ ಕ್ರಮೇಣ ಈಗ ಕರಗುತ್ತಾ ಸಾಗಿದೆ. ವೀಕ್ಷಕರೇ, ಈ ನೀರು ಒಂದಷ್ಟು ಆವಿಯಾದರೆ ಮಂಗಳ ಗ್ರಹದ ಒಳಭಾಗದಲ್ಲಿ ಬಿಸಿ ಹೆಚ್ಚಾದಂತೆಲ್ಲ ನೆಲವು ಕಾದ ಕಬ್ಬಿಣ ಆಗುತ್ತೆ. ಹೀಗೆ ನೆಲ ಕಾಯುತ್ತಿದ್ದಂತೆ ಸಹಜವಾಗಿಯೇ ಹಿಮವು ಕೂಡ ಕರಗುತ್ತಾ ಸಾಗುತ್ತೆ. ಆದರೆ ಈ ನೀರು ಒಂದಷ್ಟು ಆವಿಯಾದರೆ ಇನ್ನುಳಿದ ಭಾರಿ ಪ್ರಮಾಣದ ನೀರು ಅಂತರ್ಜಲವಾಗಿ ಉಳಿದುಕೊಳ್ಳುತ್ತೆ. ವೀಕ್ಷಕರೇ, ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಹಗಲು ರಾತ್ರಿ ಎನ್ನದೆ ವಿಜ್ಞಾನಿಗಳು ನಡೆಸ್ತಾ ಇರೋ ಸಂಶೋಧನೆಗಳು ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಆರಾಧಿಸೋಣ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ.